ಕೇಂದ್ರಗಳಲ್ಲಾಗಲಿ ಕೇಂದ್ರದಲ್ಲಾಗಲಿ ಪರ್ಯಾಯದ ಅಗತ್ಯ ಇದೆ, ಪರ್ಯಾಯ ಮಕ್ಕಳಿಗೆ ಎನ್ನುವುದು ಮತ್ತು ಯುವಜನರು ಮಾಡ್ತಾರೆ ಮಾಡ್ತಾರೆ. ಅವ್ರು ಹೇಗೆ ಬಿಟ್ಟಿದ್ದಾರೆ, ನಮ್ಗೆ ಯಾರಿಗೂ ಏನು ಅವಕಾಶವೇ ಇಲ್ಲ ಅಂತ ನಡೀತಾ ಇದೆ. ಹಿಂದೆ ಎಲ್ಲ ರೈತರಿಂದ ಹಾಗೆ ನಡ್ಕೊಂಡು ಬಂದರು. ಭಗತ್ ಸಿಂಗ್ ಅಂತ ಅವ್ರು ಕೊಡ್ತಕ್ಕಂತ ನಿರ್ದೇಶನ ಏನು, ನಿಮ್ಮ ಶಕ್ತಿಯನ್ನ ಚಿಂತನೆಯನ್ನ ಬೆಳೆಸ್ಕೊಂಡು ನೀವು ಯಾವ್ದು ಪರ್ಯಾಯ ಅಂತ ಹೇಳಿ ಅನ್ಕೊಂಡಿದ್ರು ಅದಕ್ಕೋಸ್ಕರ ಶ್ರಮಿಸಿ ನಿಮ್ ಕೈ ಕಟ್ಟಾಕ್ಬಿಟ್ಟಿದ್ದೀನಿ ನಾನು ಅಂತಂದ್ರೆ ಕೈ ಬಿಡಿಸ್ಕೊಡ್ತಕ್ಕಂತ ಸಾಮರ್ಥ್ಯ ಇದೆ ಅಂತ ತೋರಿಸ್ಬೇಕಾದ್ರೆ ಯೋಜನೆ ನಮ್ಮ ಇವತ್ತಿನ ಸಂದರ್ಭ ಅಂತ. ಚಿಕ್ಕಬಳ್ಳಾಪುರ ಕ್ಷೇತ್ರದ ನಾಗರಿಕರಿಗೆ ನನ್ನ ಪ್ರಕಾರ ಬೇರೆಯವರಿಗಿಂತಲೂ ಹೆಚ್ಚಿನ ಜವಾಬ್ದಾರಿ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಇರತಕ್ಕಂಥ ನಾಗರಿಕ ಮತದಾರರಿಗಿಂತಲೂ ನಮ್ಮ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಯುವಜನರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ ಅಂತ ನಾನು ಅನ್ಕೋತೀನಿ. ಯಾಕೆಂದ್ರೆ ಪ್ರಜಾಪ್ರಭುತ್ವಕ್ಕೆ ಒಂದು ಗಟ್ಟಿ ನೆಲೆ ಮತ್ತು ವಿಶಾಲ ಆಯಾಮದ ರಚನೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿ ಇವತ್ತು ಇಲ್ಲಿ ನಾನು ತೀರ್ಮಾನ ತಗೋಬೇಕಾಗಿದೆ. ಆ ತೀರ್ಮಾನವನ್ನು ಕೈಗೂಡಿಸಬೇಕು. ಯಾಕೆಂದ್ರೆ ಆ ಎರಡು ಪಕ್ಷವೇ ಕಾಂಗ್ರೆಸ್ ಮತ್ತು ಜನತಾ ಪಕ್ಷ ಅನ್ನತಕ್ಕಂಥ ಪಕ್ಷಗಳು ನಾವು ಸರ್ಕಾರ ರಚಿಸಿ ಭಾವಿಸಿಕೊಂಡಿದ್ರು ಕೂಡ ಚಿಕ್ಕಬಳ್ಳಾಪುರದ ಮತದಾರರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ಪ್ರಜಾಪ್ರಭುತ್ವಕ್ಕೆ ಸೂಕ್ತವಾದಂತಹ ಅಡಿಪಾಯ ಹಾಕ್ತಕ್ಕಂಥ ಒಂದು ಅವಕಾಶ ಇದೆ, ಅಗತ್ಯ ಇದೆ. ಯಾಕೆಂತಂದ್ರೆ ಯಾರೇ ಇರಲಿ ಪ್ರಜಾಪ್ರಭುತ್ವದಲ್ಲಿ ಯಾರ ಅಧಿಕಾರಕ್ಕೆ ಬಂದು ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಕೂಡ ಒಂದು ಸೈದ್ಧಾಂತಿಕ ಪದ್ಧತಿಯನ್ನು ಇಟ್ಟುಕೊಂಡು ಅವರನ್ನು ನಿಯಂತ್ರಣ ಮಾಡತಕ್ಕಂತಹ ಒಂದು ಅಗತ್ಯ. ಜನಪರವಾದಂತಹ ದೇಶಪರವಾದಂತಹ ನಿಲುವುಗಳನ್ನ ಹೊಂದಿರತಕ್ಕಂಥವರು ವಿರೋಧ ಪಕ್ಷದಲ್ಲಿದ್ದಾಗ ಆಡುವ ಪಕ್ಷಕ್ಕೆ ಒಂದು ಸ್ವಲ್ಪ ಹಿಡಿತವನ್ನ ಇಟ್ಟುಕೊಂಡು ಯಾವ ದಿಕ್ಕಿನಲ್ಲಿ ಹೋಗೋದು ಬಿಡೋದಿಲ್ಲ. ಇಲ್ಲಿಯ ಯುವಜನತೆಯ ಆಸೆಗಳನ್ನು ಪೂರೈಸೋದಕ್ಕಾಗದೇ ಇರುವಂತಹ ನೀತಿಯನ್ನು ನಾವು ಆಗ್ಕೊಳ್ಳೋದಿಲ್ಲ ಅಂತ ಹೇಳ್ತಕ್ಕಂಥವರು ನಮ್ಮ ಲೋಕಸಭೆಯಲ್ಲಿ ಇರಬೇಕಾಗುತ್ತೆ. ಎಲ್ಲ ಕೈಗೆತ್ತವರ ಇದ್ರೆ ಅಂತ